ಒಂದು ಈ ಪ್ರಜಾಪ್ರಭುತ್ವದಲ್ಲಿ ಪ್ರತಿ ಒಂದು ಪ್ರಮುಖ ರಾಜಕೀಯ ಪಕ್ಷಗಳು ಒಂದು ಕಟ್ಟು ಸತ್ಯವನ್ನ ತಿಳ್ಕೊಂಡ್ರೆ ಎಂತ ಸವಾಲು ಬಂದರೂ ಎದುರಿಸಕ್ಕೆ ಸಾಧ್ಯ ಇದೆ ಅದೇನಪ್ಪ ಅಂತಂದ್ರೆ ಎಲ್ಲ ರಾಜಕೀಯ ಪಕ್ಷಗಳು ರೈತನಿಗೆ ಸೇರಿದ್ದಾವೆ ಈ ಒಂದು ವಾಕ್ಯವನ್ನು ನಾವೆಲ್ಲರೂ ತಿಳ್ಕೊಂಡ್ರೆ ರೈತರಿಂದ ರಾಜಕೀಯ ಪಕ್ಷಗಳ ಬೆನ್ನಲ್ಲಿದೆ ಎಲ್ಲ ರಾಜಕೀಯ ಪಕ್ಷಗಳು ರೈತರಿಗೆ ಸೇರಿದ್ದಾವೆ ಅಂದ್ರೆ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ರೈತ ಕಲ್ಯಾಣ ಆಗ್ತದೆ ಆದರೆ ಈ ಕಟ್ಟು ಸತ್ಯವನ್ನು ನಾವು ತಿಳ್ಕೊಳ್ಳೋದಕ್ಕೆ 75 ವರ್ಷ ಆದರೂ ಕೂಡ ಸಾಧ್ಯವಾಗಿದೆ ಹೀಗಾಗಿ ಚಳವಳಿ ಮತ್ತು ರಾಜಕಾರಣ ಇವು ಎರಡರ ಮಧ್ಯೆ ಒಂದು ಸಂಬಂಧ ಇರಬೇಕಾಗಿತ್ತು ಆವಾಗ ನೀವು ಯಾತಕ್ಕೋಸ್ಕರ ಚಳವಳಿ ಮಾಡಿದ್ರಿ ಅದಕ್ಕೋಸ್ಕರ ರಾಜಕಾರಣ ಇದ್ದಿದ್ರೆ ಇವತ್ತು ರೈತನ ಪರಿಸ್ಥಿತಿ ಈ ರೀತಿ ಇರ್ತಿರಲಿಲ್ಲ ಸರ್ಕಾರಗಳು ಆಹಾರ ಉತ್ಪಾದನೆಗಳೇ ಲಕ್ಷ್ಯ ಕೊಡ್ತೀವಿ ಆದರೆ ಆಹಾರ ಉತ್ಪಾದನೆ ಮಾಡಿದಂಥ ರೈತನ ಬಗ್ಗೆ ನಮ್ಮ ಲಕ್ಷ್ಯ ಇಲ್ಲ ಆಹಾರ ಉತ್ಪಾದನೆ ಮಾಡಿ ಆಹಾರ ಉತ್ಪಾದನೆ ಮಾರಾಟ ಮಾಡೋನ ಜೇಬು ತುಂಬಿದೆ ಆಹಾರ ಉತ್ಪಾದನೆ ಮಾಡಿದವನ ಜೇಬು ಖಾಲಿ ಇದೆ ಇವತ್ತು ಈ ಕಟ್ಟು ಸತ್ಯ ಎಲ್ಲಿವರೆಗೂ ದೇಶದ ಒಂದು ಸೆಂಟರ್ ಆಫ್ ಅಡ್ಮಿನಿಸ್ಟ್ರೇಷನ್ ಸೆಂಟರ್ ಆಫ್ ಡಿಸಿಷನ್ ಮೇಕಿಂಗ್ ಆಗೋದ್ರು ಅಲ್ಲಿವರೆಗೂ ಕೆಲವು ರಿಯಾಯಿತಿಗಳನ್ನು ಕೊಡ್ತಾ 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 ನಾವು ಇಲ್ಲಿವರೆಗೂ ಬಂದಿದ್ದೀವಿ ಇವತ್ತು ಉತ್ಪಾದನೆ ಹೆಚ್ಚಾಗಿದೆ ಉತ್ಪಾದನೆ ಹೆಚ್ಚಾದರೂ ಕೂಡ ಸಮಸ್ಯೆ ಆಗ್ತದೆ ಉತ್ಪಾದನೆ ಕಡಿಮೆ ಆದರೂ ಕೂಡ ಸಮಸ್ಯೆ ಆಗ್ತದೆ ಬೇರೆ ಬೇರೆ ಸಂಶೋಧನೆಯಿಂದ ಹೊಸ ಹೊಸ ತಳಿಗಳು ಬರ್ತಾ ಇದ್ದಾವೆ ಒಂದು ತಳಿಯಿಂದ ರೈತ ನಿಭಾಯಿಸೋದ್ರಲ್ಲಿ ಇನ್ನೊಂದು ತಳಿ ಬಂದಿರುತ್ತದೆ ಅದಕ್ಕೆ ಹೆಚ್ಚಿನ ಡಿಮ್ಯಾಂಡ್ ಇರ್ತದೆ ಮನ್ಸೆಂಟ ಅನ್ನುವ ಕಂಪನಿ ಜೆನೆಟಿಕ್ ಇಂಜಿನಿಯರಿಂಗ್ ಮುಖಾಂತರ ಬೀಜ ಮತ್ತು ತಳಿಗಳ ನಿಯಂತ್ರಣವನ್ನು ವಿಶ್ವಾದ್ಯಂತ ಮಾಡ್ತಾ ಇದೆ ಹೀಗಾಗಿ ಒಂದು ಬುಲೋವರ್ಮ್ ಅನ್ನು ಕಂಟ್ರೋಲ್ ಮಾಡೋದಕ್ಕೆ ಒಂದು ತಳಿ ಒಂದು ಔಷಧಿ ಬಂದರೆ ಇನ್ನೊಂದು ಯಾವುದಾದ್ರೂ ಒಂದು ಹೊಸ ಸಮಸ್ಯೆ ಈಡಾದರೆ ಅದಕ್ಕೊಂದು ಹೊಸ ಔಷಧಿ ಒಂದು ಹೊಸ ತಳಿ ಉತ್ಪಾದನೆ ಆಗ್ತದೆ ಆದರೆ ರೈತ ಈ ಮಧ್ಯೆ ತನ್ನ ಆರ್ಥಿಕ ಸ್ಥಿತಿ ಇಷ್ಟು ಗಂಭೀರವಾಗಿದೆ ಒಂದು ತಳಿಯಿಂದ ಇನ್ನೊಂದು ತಳಿ ಹೋಗುವಷ್ಟರಲ್ಲಿ ಅವನು ಸುಸ್ತಾಗ್ತದೆ ಇದನ್ನು ನಾವು ನೋಡ್ತೇವೆ ಮಾರುಕಟ್ಟೆಯಲ್ಲಿ ಒಂದೊಂದು ಸೀಸನ್ಗೆ ನಮಗೆ ಇಂಥ ಕಂಪ್ನಿದೇ ಬೀಜ ಬೇಕು ಶೇಂಗಾ ಬೀಜ ಇಂಥ ಕಂಪ್ನಿದೇ ಸೋಯಾ ಬೀಜ ಬೇಕು ಇಂಥ ಕಂಪ್ನಿದೇ ಹತ್ತಿ ಬೀಜ ಬೇಕು ಅಂತ ರೈತನು ಕೇಳುವ ರೀತಿಯಲ್ಲಿ ಮಾರ್ಕೆಟ್ ನಿರಂತರ ಆದ್ದರಿಂದ ಇವತ್ತು ಇದು ಮೂಲಭೂತ ಸಮಸ್ಯೆ ಒಂದು ಕಡೆ ಅನಿಶ್ಚಿತತೆಯ ಬದುಕು ಬಿತ್ತಕ್ಕಿಂತ ಮುಂಚೆ ಹಸನ ಮಾಡಿ ಮಳೆ ಆಗುತ್ತಿಲ್ಲೋ ಗೊತ್ತಿಲ್ಲ ಮಳೆ ಆಗದಿದ್ರೆ ಬೋರ್ ತೆಗಿಬೇಕು ಬೋರ್ ತೆಗೆದ್ರೆ ನೀರು ಬರ್ತಿತ್ತಿಲ್ಲೋ ಗೊತ್ತಿಲ್ಲ ನೀರು ಬಂದರೆ ಕರೆಂಟ್ ಸಿಗ್ತಿತ್ತೋ ಗೊತ್ತಿಲ್ಲ ಮಳೆ ಬಂದರೂ ಕೂಡ ಸರಿಯಾದಂಥ ಬೆಳೆ ಬರ್ತಿತ್ತಿಲ್ಲೋ ಗೊತ್ತಿಲ್ಲ ಬೆಳೆ ಬಂದರೂ ಬೆಲೆ ಸಿಗ್ತಿತ್ತಿಲ್ಲೋ ಗೊತ್ತಿಲ್ಲ ಈ ರೀತಿ ಬದುಕಿರುವಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಸ್ಟೆಬಿಲಿಟಿ ಕೊಡುವಂತ ಕೆಲಸ ಆದ್ದರಿಂದ ನನ್ನ ಪ್ರಕಾರ ಕೃಷಿ ಉತ್ಪಾದನೆಗೆ ಸಂಶೋಧನೆ ಇದೆ ಗೊಬ್ಬರ ಇದೆ ಬೀಜ ಇದೆ ಅದಕ್ಕೆ ತಂದೆ ಆದಂಥ ವ್ಯವಸ್ಥೆ ರೂಪಿಸ್ಕೊಂಡಿದೆ ಇವತ್ತಿನ ಸನ್ನಿವೇಶದಲ್ಲಿ ನಮ್ಮ ಎಲ್ಲ ಯೋಜನೆಗಳು ಕೃಷಿಯ ಜೊತೆಗೆ ರೈತನ ಮೇಲೆ ನಮ್ಮ ಲಕ್ಷ್ಯ ಇರಬೇಕು ಯೋಜನೆಗಳು ಅಲ್ಲಿ ಬರ್ತವೆ ರೈತನ ಆರ್ಥಿಕ ಸ್ಥಿತಿ ಉತ್ತಮಗೊಂಡ್ರೆ ಕೃಷಿ ತನ್ನಿಂದ ತಾನೇ ಬೆಳೀತದೆ ಇವತ್ತು ರೈತನ ಮನೆ
ಮನೆಯಲ್ಲಿ ಯಾರಾದರೂ ಒಬ್ರು ಅಜಾರ್ಡ್ ಇದ್ರೆ, ನಮ್ಮ ಕಡೆ ಅಜಾರ್ಡ್ ಅಂದ್ರೆ ಸಿಕ್ ಅನಾರೋಗ್ಯ ಆದ್ರೆ ಇಡೀ ಕುಟುಂಬ ಜರ್ಜರಿತ. ಮಗಳ ಮದುವೆ ಬಂದ್ರೆ ಸಾಲದ ಸೌಲಭ್ಯ ಸಿಗ್ತದೆ. ಇದೆಲ್ಲ ಬಿಡಿ, ಯಾರಾದರೂ ಬೀಗರು ಬಂದ್ರೆ, ಮದ್ದೆಲ್ಲ ಬೀಗರು ಬಂದ್ರೆ ಬಿಸಿನೀರು ಕೊಟ್ಟು ಒಳಗೆ ಮಾಡಿ ಹಾಕ್ತಿದ್ರು. ಈಗ ಬಂದ ತಕ್ಷಣ ಬರೀ 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 ಎಷ್ಟು ಸಿಗ್ತೀರಿ, ಯಾವಾಗ ಹೋಗ್ತೀರಿ ಅಂತ ಕೇಳುವಂತ ಪರಿಸ್ಥಿತಿ. ಹೀಗಾಗಿ ರೈತನನ್ನ ಗಟ್ಟಿಗೊಳಿಸುವಂತ ಯೋಜನೆಗಳ ರೈತನ ಗಟ್ಟಿಗೊಳಿಸುವಂತದ್ದೇನು, ಅವನ ಕೃಷಿ ಆದಾಯದಿಂದ ಅವನ ಬದುಕು ನಡೀತಾ ಇಲ್ಲ. ಆದರೆ ಕೃಷಿಯ ಇತರ ಆದಾಯಗಳನ್ನು ಹೆಚ್ಚಿಸುವ ರೀತಿಯಲ್ಲಿ ನಾವು ಯೋಜನೆಗಳನ್ನು ರೂಪಿಸಬೇಕು. ಸಮಗ್ರ ಕೃಷಿ ಅಂತ ಹೋಗ್ಬೇಕು. ಅದಕ್ಕೆ ದಳವಾಯಿಯವರು ಸೆಕೆಂಡ್ರಿ ಫಾರ್ಮಿಂಗ್, ಸೆಕೆಂಡ್ರಿ ಅರ್ನಿಂಗ್ ಅನ್ನುವಂಥದ್ದನ್ನು ಅವರು ತಂದಿದ್ದಾರೆ. ಅವ್ರ ಜೊತೆಗೆ ನಾನು ಸುದೀರ್ಘವಾದಂಥ ಚರ್ಚೆ ನಾವು ನಮ್ಮ ಅಧಿಕಾರಿಗಳು ಮಾಡಿದ್ದೇವೆ. ರೈತನ ಆದಾಯ ಇತರ ರೀತಿಯಲ್ಲಿ ಹೇಗೆ ಹೆಚ್ಚಿಗೆ ಬೇಕು ಮಾಡಬೇಕು ಅನ್ನೋದಕ್ಕೆ ಒಂದು ಹೊಸ ಡೈರೆಕ್ಟರೇಟ್ ಇವತ್ತು ಕರ್ನಾಟಕದಲ್ಲಿ ನಾವು ಸ್ಥಾಪನೆಯನ್ನು ಮಾಡ್ತಾ ಇದ್ದೇವೆ. ಕೃಷಿ ಅಲ್ಲದೆ ಅಂದರೆ ಒಂದು ರೀತಿಯಲ್ಲಿ ಫೋಕಸ್ಡ್ ಆಗಿ ರೈತನ ಆದಾಯ ಹೆಂಗೆ ಹೆಚ್ಚಿಸಬೇಕು, ಸಮಗ್ರ ಕೃಷಿಯಿಂದ ಹಿಡಿದು ಇತರ ಆದಾಯಗಳನ್ನು ಹೆಂಗೆ ಜೋಡಿಸ್ಕೋಬೇಕು ಅನ್ನುವಂಥ ಚಿಂತನೆ ನಮ್ಮ ಸರ್ಕಾರ ಇವತ್ತು ನಾವು ಮಾಡ್ತಾ ಇದ್ದೇವೆ. ನಾನು ಕೃಷಿಯ ಮಕ್ಕಳಿಗೆ ವಿದ್ಯಾನಿಧಿಯನ್ನು ಕೊಟ್ಟೆ. ಇಡೀ ಭಾರತ ದೇಶದಲ್ಲಿ ಪ್ರಥಮ ಕರ್ನಾಟಕ ರಾಜ್ಯ ರೈತರ ಮಕ್ಕಳಿಗೆ ಇವತ್ತು 240,000 ಮಕ್ಕಳಿಗೆ ಇದರ ಲಾಭ ಮುಟ್ಟಿದೆ. ಇನ್ನು ಡಿಗ್ರಿ ಮತ್ತು ಇತರ ಅಡ್ಮಿಷನ್ಸ್ ಇವಾಗ ಆಗ್ತಾ ಇದೆ. ಇನ್ನು ಹೆಚ್ಚಿನ ರೀತಿಯಲ್ಲಿ ಮಾರ್ಚ್ವರೆಗೂ 500,000 ಮಕ್ಕಳಿಗೆ ಇದು ಸಹಾಯ. ಈಗ ನಾನು ಮುಂದೆ ಹೋಗಿ ಗ್ರಾಮೀಣ ಪ್ರದೇಶದಲ್ಲಿ ಹೆಣ್ಣು ಮಕ್ಕಳು ಕೃಷಿಕನ ಮಕ್ಕಳು ಶಾಲೆಗೆ ಬಿಡ್ತಾ ಇದ್ದಾರೆ. ಎಂಟನೇತಕ್ಕೆ ಬರಲ್ಲ, ಎಂಟನೇತಕ್ಕೆ ಬಂದರೆ ಪಿ ಯು ಸಿಗೆ ಬರಲ್ಲ. ಅವ್ರಿಗೂ ಇದರ ವಿಸ್ತರಣೆ ಮಾಡಬೇಕಂತ ಹೇಳಿ ಮೊನ್ನೆ ನಾನು ತೀರ್ಮಾನ ಮಾಡಿದ್ದೇನೆ. ಹೈಸ್ಕೂಲಿನ ಹೆಣ್ಣು ಮಕ್ಕಳು ಗ್ರಾಮೀಣ ಪ್ರದೇಶ, ಯಾಕಂದ್ರೆ ನಾನು ಒಂದು ಹಳ್ಳಿಗೆ ಹೋದಾಗ ನಾವು ನೋಡ್ತೀವಿ ಎಲ್ಲ ಹಂಚಿನ ಮನೆ ಇರ್ತವೆ, ಒಂದು 8-10 ಮನೆ ಆರ್ ಸಿ ಸಿ ಇರ್ತದೆ. ನಾನು ಹಲವಾರು ಬಾರಿ ಕೇಳಿದೆ, ಏನಿದೆ ಆರ್ ಸಿ ಸಿ ಇದೆ, ಅವರು ಜಮೀನು ಬಾಳಿದೆಯಾ? ಇಲ್ಲ. ಮತ್ತೆ ಯಾಕೆ ಇಲ್ಲರಿ? ಅವರು ಮನೆಯಲ್ಲಿ ಒಬ್ಬರು ನೌಕರಿ ಮಾಡ್ತಾರೆ, ಸರ್ಕಾರಿ ನೌಕರಿ ಮಾಡ್ತಾರೆ, ಇಲ್ಲ ವ್ಯಾಪಾರ ಮಾಡ್ತಾರೆ, ಖಾಸಗಿ ನೌಕರಿ ಮಾಡ್ತಾರೆ. ಕೃಷಿಯೇತರ ಚಟುವಟಿಕೆಯಲ್ಲಿ ಯಾರಿದ್ದಾರೆ ಅವ್ರ ಮನೆ ಆರ್ ಸಿ ಸಿ ಆಗಿಲ್ಲ, ಕೃಷಿಯಲ್ಲೇ ಇದ್ದವರು ಹಂಚಿನ ಮನೆ ಇಟ್ಟಿದ್ದಾರೆ. ಆದ್ದರಿಂದ ಶಿಕ್ಷಣಕ್ಕೆ ಒತ್ತನ್ನು ಕೊಟ್ಟರೆ, ಅವರು ಕೃಷಿಯೇತರ ಇತರ ಉದ್ಯೋಗದಲ್ಲಿ ಅವರಿಗೆ ತೊಡಗಿದ್ರೆ ಒಟ್ಟಾರೆ ಅವರ ಮಂತನದ ಜೀವನ ಗುಣಮಟ್ಟ ಹೆಚ್ಚಾಗಬೇಕು. ನಮ್ಮ ಶಾಂತಕುಮಾರ್ ಅವರು ಹೇಳಿದ್ರು ಹಸನಾಗಬೇಕು ಅಂತ. ಅದು ಹಸನಾಗಬೇಕಾದ್ರೆ ಭೂಮಿ ಅಷ್ಟೇ ಇದೆ, ಅವಲಂಬಿತರು ಜಾಸ್ತಿ ಆಗಿದೆ. ಮೊದಲು 20 ಎಕರೆ 7 ಗಂಟೆ ಇದ್ರೆ ಇವತ್ತು ಮಕ್ಕಳು ಮೊಮ್ಮಕ್ಕಳಾಗಿ 16 ಮಂದಿ ಅದೇ 20 ಎಕರೆ, ಒಬ್ಬನಿಗೆ 1 ಎಕರೆ ಬರ್ತದೆ. ಹೀಗಾಗಿ ಈ ಬದಲಾವಣೆಯ ಜೊತೆಗೆ ನಾವು ಕೂಡ ನಮ್ಮ ಯೋಜನೆಗಳನ್ನು ಬದಲಾವಣೆ ಮಾಡಬೇಕು, ನಮ್ಮ ಮಕ್ಕಳನ್ನು ವಿದ್ಯಾವಂತರು ಮಾಡಬೇಕೆನ್ನುವಂಥ ಕಾರಣಕ್ಕಾಗಿ ಈ ಕೆಲಸವನ್ನು ನಾನು ಮಾಡಿದ್ದೇನೆ. ಇದರ ಹಿಂದೆ ಒಂದು ಉದ್ದೇಶ ಇರೋದನ್ನು ತಮ್ಮ ಮುಂದೆ ಹೇಳಬೇಕು ಅನಿಸುತ್ತೆ. ಇನ್ನೊಂದು ವಿಚಾರ, ಈ ಬೆಳೆ ನಿಯಂತ್ರಣ, ಬೆಳೆ ನಿಗದಿ, ಇದು ಬಹಳ ದೊಡ್ಡ ಸಮಸ್ಯೆ. ಯಾವತ್ತೂ ನಾವು ನಮ್ಮ ಪ್ರಕಾಶವನ್ನು ಕೂತಿದ್ದಾರೆ, ನಾವು ಅವರು ಗಂಟೆಗಟ್ಟಲೆ ಸಮಯವನ್ನು ಕಳೆದು, ನಾನು ಅವ್ರ ಮನೆಯಲ್ಲಿ ಹೋಗಿ ಹಲವಾರು ಬಾರಿ ತಿಂಡಿ ತಿಂದಿದ್ದೀನಿ, ಕಾಫಿ ಕುಡಿದಿದ್ದೀನಿ, ಚರ್ಚೆ ಮಾಡಿಸ್ತಾರೆ. ಅವಾಗ ನಾನು ಇನ್ನೂ ಶಾಸಕನಾಗಿ ಡಬ್ಲ್ಯೂ ಟಿ ಒ ಯಾವತ್ತು ನಾವು ಸೈನ್ ಮಾಡಿದ್ವು ಅವತ್ತು ನಮ್ಮ ಹಣೆ ಬರವನ್ನು ಅವ್ರು ಕೇಳಿದ್ರು. ಅದರಲ್ಲಿ ಚಾಪ್ಟರ್ 20 ಎಗ್ರಿಮೆಂಟ್ ಆನ್ ಅಗ್ರಿಕಲ್ಚರ್ ಅಂತಿದೆ, ಅದರಲ್ಲಿ ಮುಕ್ತ ಮಾರುಕಟ್ಟೆ ಬಗ್ಗೆ ನಾವು ಬರೆದಿದ್ದೆ. ಮಾರುಕಟ್ಟೆ ಬೆಲೆಗಳ ನಿಯಂತ್ರಣ ಮಾಡುವಂಥದ್ದು ಹಕ್ಕನ್ನು ನಾವು ಬರ್ಕೊಂಡು. ಹೀಗಾಗಿ ಇವತ್ತು ಖಾಸಗಿ ಮಾರುಕಟ್ಟೆ ಈ ಎ ಪಿ ಎಂ ಸಿ ಕಾಯ್ದೆ ಬರೋಕ್ಕಿಂತ ಮುಂಚೆನೇ ಬಂದಿದೆ. ಕರ್ನಾಟಕದಲ್ಲಿ 2007 ರಿಲಯನ್ಸ್ ಕಂಪ್ನಿ ಬಂದಿದೆ, 2007 ಮೆಟ್ರೋ ಬಂದಿದೆ, ಸುಮಾರು 47 ಕಂಪನಿಗಳು ಪ್ರೈವೇಟ್ ಮಾರುಕಟ್ಟೆಗಳು ಬಂದಿದ್ದಾರೆ. ಹೀಗೆ ಅಂತಾರಾಷ್ಟ್ರೀಯ ಮಟ್ಟದ ಕೆಲವು ನಾವೇನು ಸೈನ್ಗಳನ್ನು ಮಾಡ್ತೇವೆ ಆವಾಗ ದೂರಗಾಮಿ ಪರಿಣಾಮಗಳ ಬಗ್ಗೆ ಚಿಂತನೆ ಮಾಡುವಂಥದ್ದು ಕೂಡ ಅಷ್ಟೇ ಅವಶ್ಯಕತೆ ಇದೆ. ಅವು ನಮ್ಮ ಮೇಲೆ ಪರಿಣಾಮಗಳು ಬೀರ್ತವೆ ಅನ್ನುವಂಥ ಮಾತನ್ನು ಕೂಡ ಅದಕ್ಕೆ ಇಚ್ಛಪಡುತ್ತೆ. ಇನ್ನು
ಗ್ರಾಮೀಣ ಕ್ರೆಡಿಟ್ ಪಾಲಿಸಿ ನಮ್ಮಲ್ಲಿ ಒಂದು ಕೋಷ್ಟಕ ಇದೆ ಒಂದು ಎಕರೆ ಜೋಳ ಬೆಳೆದರೆ ಇಷ್ಟು ಅವನಿಗೆ ಖರ್ಚಾಗುತ್ತೆ ಇಷ್ಟು ಸಾಲ ಕೊಡಬೇಕು ಅಂತ ಯಾವುದೇ ಸಂದರ್ಭದಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಕೊಡಬೇಕು ಅಂತಿದ್ರೆ ಯಾವ ಸಂದರ್ಭದಲ್ಲೂ ಅವನಿಗೆ ಕ್ರೆಡಿಟ್ ಇಪ್ಪತ್ತು ಸಾವಿರ ರೂಪಾಯಿ ಸಿಗೋದೇ ಇಲ್ಲ ಒಂದು ಎಕರೆಗೆ ಅವನು ಸಿಗೋದು ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಬಹಳ ಅಂದ್ರೆ ಆರು ಸಾವಿರ ಹೀಗಾಗಿ ಯಾವತ್ತೂ ಕೂಡ ಅವನ ಹಣಕಾಸಿನ ಕೊರತೆ ಮತ್ತು ಹೆಚ್ಚಿನ ಸಾಲ ಈ ಒಂದು ಸಂಕೋಲೆಯಲ್ಲಿ ಅವನು ಸಿಕ್ಕಿದ್ದಾನೆ ಇದನ್ನು ಸರಿಪಡಿಸಬೇಕು ಅಗ್ರಿಕಲ್ಚರ್ ಕ್ರೆಡಿಟ್ ಸಿಸ್ಟಮ್ ಚೇಂಜ್ ಆಗಲೇಬೇಕು ಈಗ ಈ ಕಡೆ ನಮ್ಮ ರಂಗನವರು ಹೇಳಿಲ್ಲ ಸಾವಿರ ಗಟ್ಟಲೆ ತೊಗೊಂಡು ಹೋಗಿ ಅಂತ ಕೊಟ್ಟಿದ್ದಾರೆ ಯಾಕಂತಂದ್ರೆ ಅವರ ಆಸ್ತಿ ಇಷ್ಟೇ ಇದ್ರೂ ಕೂಡ ಇಷ್ಟು ದೊಡ್ಡ ಪ್ರಮಾಣದ ಸಾಲವನ್ನು ಪಡ್ಕೊಳ್ಳೋಕೆ ಸಾಧ್ಯ ಆಗ್ತದೆ ನಮ್ದು ಇಷ್ಟು ಜಮೀನು ಇದ್ರೂ ಕೂಡ ಸಾಲ ಮಾತ್ರ ಇಷ್ಟೇ ಸಿಗ್ಬೋದು ಈ ವ್ಯವಸ್ಥೆ ಬದಲಾವಣೆ ರೂರಲ್ ಕ್ರೆಡಿಟ್ ಸಿಸ್ಟಮ್ ಬದಲಾವಣೆ ಆಗಬೇಕು ಮಾರುಕಟ್ಟೆಯ ಒಂದು ನಿಯಂತ್ರಣ ಅಂತಾರಾಷ್ಟ್ರೀಯ ಇದರಿಂದ ಹೊರಗಡೆ ಬರಬೇಕು ಇವೆರಡು ಕೆಲಸಗಳಾದರೆ ಮತ್ತು ಸಮಗ್ರ ಕೃಷಿಯಾಗಲಿ ಇದಾದರೆ ಸ್ವಲ್ಪ ಮಟ್ಟಿಗೆ ನಮ್ಮ ರೈತ ಸ್ವಾಭಿಮಾನದ ಬದುಕನ್ನು ಬದುಕಬಹುದು ಅಂತ ನನ್ನ ಭಾವನೆ ನಾನೊಬ್ಬ ಮುಖ್ಯಮಂತ್ರಿಯಾಗಿ ಸಮಸ್ಯೆ ಗೊತ್ತಿರುವುದನ್ನು ಸಮಸ್ಯೆಯೇ ನಾನು ಮಾತನಾಡೋದಕ್ಕಿಂತ ಅದಕ್ಕೇನು ಪರಿಹಾರ ಮಾಡಬಹುದು ಅನ್ನುವಂಥ ಚಿಂತನೆಯಿಂದ ಈ ಕೆಲವು ವಿಚಾರಗಳನ್ನು ಇಟ್ಟುಕೊಂಡಿದ್ದೇನೆ ಅವುಗಳನ್ನು ಬರುವಂಥ ದಿನಗಳಲ್ಲಿ ಒಂದು ಹೊಸ ಸ್ವರೂಪವನ್ನು ರೈತರ ಸಮಸ್ಯೆಯ ಪರಿಹಾರಕ್ಕಾಗಿ ಕೊಡುವಂತಹ ಒಂದು ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನ ನಾನು ಮಾಡ್ತೇನೆ ಅನ್ನುವಂಥ ಮಾತನ್ನು ಚಿತ್ರಪಡಿಸ್ತೇನೆ ರೈತರ ದೊರೆಗೆ ಅತ್ಯಂತ ಗಂಭೀರವಾಗಿ ನಾನು ಮಾತುಗಳನ್ನು ಕೇಳೋದಷ್ಟೇ ಅಲ್ಲ ಮನಸ್ಸಿನಿಂದ ಪರಿಹಾರ ಕೊಡೋದಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ ಕನಿಷ್ಠ ಗೌರವದಿಂದ ಅದನ್ನು ಕೇಳಬೇಕನ್ನುವಂಥ ಒಂದು ಸರ್ಕಾರ ಇರಬೇಕು ಅಂತ ರಂಗಣ್ಣವರೇನು ಹೇಳಿದ್ರು ಅದು ಇವತ್ತಿನ ಸರ್ಕಾರ ಆ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಕುರುಬರು ಶಾಂತ್ ಕುಮಾರ್ ಅವರು ಹೋರಾಟಗಾರರು ಅವರು ನಡೆದು ಬಂದ ದಾರಿ ನನಗೆ ಭಾಳ ಚೆನ್ನಾಗಿ ಗೊತ್ತಿದೆ ವಿಶೇಷವಾಗಿ ಕಬ್ಬು ಬೆಳೆಗಾರರ ಬಗ್ಗೆ ಅವ್ರಿಗಿರುವಂಥ ಒಂದು ಅಧ್ಯಯನಶೀಲ ಇವತ್ತು ಎಸ್ ಎ ಪಿ ಕಾನೂನು ನಮ್ಮ ರಾಜ್ಯದಲ್ಲಿ ಬರಬೇಕಾದ್ರೆ ಅವರ ಹೋರಾಟ ಭಾಳ ದೊಡ್ಡ ಪ್ರಮಾಣದಲ್ಲಿತ್ತು ಅದನ್ನ ನೆನೆಸ್ಕೊಳ್ತೇನೆ ಈ ಹಿನ್ನೆಲೆಯಲ್ಲಿ ಅವರು ನಿರಂತರವಾಗಿ ಆ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಮೈ ಶುಗರ್ ಬಗ್ಗೆ ಅವರು ಮಾತನಾಡಿದರು ಈಗಾಗಲೇ ಮೈ ಶುಗರ್ ಬಗ್ಗೆ ನಾನು ರೈತರ ಸಭೆಯನ್ನು ನಡೆಸಿ ಅಧಿಕಾರಿಗಳ ಸಭೆಯನ್ನು ನಡೆಸಿ ಅದನ್ನು ಕಾಯಕಲ್ಪ ಕೊಡೋದಕ್ಕೆ ಈಗಾಗಲೇ ಕ್ರಮಗಳನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಬರುವಂಥ ನೆಕ್ಸ್ಟ್ ಸೀಸನ್ ಒಳಗಡೆ ಮೈ ಶುಗರನ್ನು ಕಬ್ಬು ಬರೆಸೋದಕ್ಕೆ ಸಿದ್ಧತೆಯನ್ನು ನಾವು ಮಾಡ್ತೀವಿ ಅನ್ನೋ ಮಾತನ್ನು ಪುನರುಚ್ಚಾರ ಮಾಡ್ತೀವಿ ಇನ್ನು ಎಫ್ ಆರ್ ಪಿ ಮತ್ತು ಅದರ ಮೇಲಿನ ಬೆಲೆಗಳ ಬಗ್ಗೆ ಅವರು ಏನು ಹೇಳಿದರು ಕಳೆದ ತಿಂಗಳ ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಈ ವರ್ಷದ ಎಫ್ ಆರ್ ಪಿ ಯಾವ ಆಧಾರದ ಮೇಲೆ ಮಾಡಿದ್ದಾರೆ ಅದರ ಜೊತೆಗೆ ಬೈ ಪ್ರಾಡಕ್ಟ್ಸ್ನ ಎಷ್ಟು ಪರ್ಸೆಂಟೇಜ್ ಆಗಿ ಇಟ್ಕೊಂಡಿದ್ದಾರೆ ಅದನ್ನು ಅಧ್ಯಯನ ಮಾಡಿ ರಿಪೋರ್ಟ್ ಕೂಡ ಕೇಳಿದ್ದೇನೆ ಅದು ಬಂದ ತಕ್ಷಣ ನಾನು ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಅದರ ಬಗ್ಗೆ ಒಂದು ಸೂಕ್ತವಾದಂಥ ನಿರ್ಧಾರವನ್ನು ನಾವು ಕೈಗೊಳ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮೊನ್ನೆ ನಡೆದಂಥ ಶ್ರೀರಾಮ ಶುಗರ್ ಫ್ಯಾಕ್ಟ್ರಿಯನ್ನು ಕೂಡ ಅದು ಈಗಾಗಲೇ ಖಾಸಗಿಯವರು ತಗೊಳ್ಳುವಂಥ ಒಂದು ಟೆಂಡ್ರಲ್ಲೆಲ್ಲ ಅದಾಗಿದೆ ಅದನ್ನು ಅದರಲ್ಲಿ ಸ್ವಲ್ಪ ತಾಂತ್ರಿಕ ತೊಂದರೆ ಇದೆ ಅದನ್ನು ಕೂಡ ಆದಷ್ಟು ಬೇಗನೆ ಪ್ರಾರಂಭ ಮಾಡೋದಕ್ಕೆ ಅವ್ರಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ ಅದಕ್ಕೆ ಏನೋ ಒಂದು ತಾಂತ್ರಿಕ ತೊಂದರೆ ಇದೆ ಅದನ್ನು ಕೂಡ ನಿವಾರಣೆ ಮಾಡೋಕ್ಕೆ ಮನೆ ಅಧಿಕಾರಿಗಳ ಸಭೆಯನ್ನು ಮಾಡಿ ಅದನ್ನು ಕೂಡ ನಿರ್ಣಯವನ್ನು ಮಾಡಿದ್ದೇವೆ ಆದಷ್ಟು ಬೇಗನೆ ಅದನ್ನು ಕೂಡ ಪ್ರಾರಂಭ ಆಗ್ತದೆ ಇವತ್ತು ನಮ್ಮ ರಾಜ್ಯದಲ್ಲಿ ಹಲವಾರು ಸಮಸ್ಯೆಗಳನ್ನು ನಾವೇ ನಿರ್ಧರಿಸ್ತೇವೆ ವಿಶೇಷವಾಗಿ ಅಕಾಲಿಕವಾದಂಥ ಮಳೆ ಪ್ರಥಮ ಬಾರಿಗೆ ಎಲ್ಲ ಜಿಲ್ಲೆಗಳಲ್ಲಿ ಮಳೆಯಾಗಿದೆ 12 ಲಕ್ಷಕ್ಕಿಂತ ಹೆಚ್ಚು ಎಕರೆ ನಿಂತು ಬೆಳೆದಂಥ ಪೈರು ನಾಶ ಆಗಿದ್ದರಿಂದ ಕೋವಿಡ್ಡು ಇತರ ಆರ್ಥಿಕ ಸಂಕಷ್ಟದಲ್ಲೂ ಕೂಡ ಕೇಂದ್ರ ಸರ್ಕಾರ ಏನು ಕೊಟ್ಟಿದೆ ಅದಕ್ಕೆ ರಾಜ್ಯ ಸರ್ಕಾರ ಅದಕ್ಕೆ ಅಧಿಕವಾಗಿ ಹಾಕಿ 2 ಪಟ್ಟು ಪರಿಹಾರವನ್ನು ಮೊನ್ನೆ ವಿಧಾನಸಭೆಯಲ್ಲಿ ಘೋಷಣೆ ಮಾಡಿದ್ದೇನೆ ಮತ್ತು ಹಿಂದೆಲ್ಲ ಬೆಳೆ ನಾಶ ಆದರೆ ಮುಂದಿನ ಸೀಸನ್ಗೆ 5 ತಿಂಗಳು 6 ತಿಂಗಳು ಬಿಟ್ಟು ಕೊಡ್ತಿದ್ರು ಈಗ ಕೇವಲ 1 ತಿಂಗಳಲ್ಲಿ ಹಣವನ್ನು ರೈತರ ಅಕೌಂಟಿಗೆ ನೇರವಾಗಿ ಕೇವಲ 1 ತಿಂಗಳಲ್ಲಿ ಸುಮಾರು 800 ಕೋಟಿ ರೂಪಾಯಿ ಈಗಾಗಲೇ ನಾವು ಕೊಟ್ಟಿದ್ದೇವೆ ಅದೇ ಅದನ್ನು ಮುಂದುವರಿಸ್ತೇವೆ ಫೆಬ್ರವರಿ
ಫೆಬ್ರವರಿ ಮಾರ್ಚ್ ಅನ್ನೋದರಲ್ಲಿ ಈ ಎಲ್ಲ ಪರಿಹಾರವನ್ನು ವಿತರಣೆಯನ್ನು ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಸರ್ಕಾರ ರೈತರ ಪರವಾಗಿ ಸಂವೇದನಶೀಲ ಅಷ್ಟೇ ಅಲ್ಲ ನಿಮ್ಮ ಪರವಾಗಿ ಗಟ್ಟಿಯಾಗಿ ನಾವು ನಿಲ್ತೇವೆ ಅನ್ನುವಂಥ ಮಾತನ್ನು ಹೇಳಿಕೊಳ್ಳುತ್ತೇನೆ. ಅದಕ್ಕಾಗಿ ನಾನು ಬಂದಿದ್ದೇನೆ. ಶಾಂತ್ ಕುಮಾರ್ ಅವರ ಒಂದು ಹೋರಾಟಕ್ಕೆ ಇನ್ನಷ್ಟು ಬಲ ಕೊಡೋದಕ್ಕೆ, ರೈತರ ಧ್ವನಿಗೆ ಬಲ ಕೊಡೋದಕ್ಕೆ, ಮತ್ತು ಇದು ರೈತರ ಪರವಾಗಿರುವಂತಹ ಸರ್ಕಾರ ಇರುತ್ತದೆ ಅನ್ನೋದನ್ನ ಗಟ್ಟಿಯಾಗಿ ಹೇಳೋದಕ್ಕೆ ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ. ಬಂಧುಗಳೇ, ನಿಮ್ಮ ಸಹಾಯ ಸಹಕಾರ ಇರಲಿ. ಹಲವಾರು ವರ್ಷದ ಸಮಸ್ಯೆಗಳಿಗೆ ಪರಿಹಾರ ಮಾಡುವಂತ ಇಚ್ಛಾಶಕ್ತಿ ನಮ್ಮಲ್ಲಿದೆ. ಆರ್ಥಿಕ ಶಕ್ತಿ ದೇವರು ಕೊಟ್ಟರೆ ಖಂಡಿತವಾಗೂ ಸಮಯವನ್ನ ನಾವು ವ್ಯರ್ಥ ಮಾಡದೇನೆ ಆ ನಿರ್ಧಾರಗಳನ್ನ ನಾವು ತೆಗೆದುಕೊಳ್ತೀವಿ ಅನ್ನುವಂತ ಮಾತನ್ನ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಬರೋ ವಾರ